राज्य सरकारी नौकर संघ का राज्य अध्यक्षरो ಕಣ್ಮಣಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ಸಿ ಆರ್ ಷಡಕ್ಷರಿ ಸಾಹೇಬರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಎರಡನೇ ಬಾರಿಗೆ ಈ ಜಿಲ್ಲೆಯ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸಹೋದರ ಜಯಕುಮಾರ್ ಹೆಬ್ಬೆ ಅವರಿಗೆ, ಮುಖ್ಯ ಅತಿಥಿಗಳಾಗಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಬೆಳಗಾವಿ ಜಿಲ್ಲೆಯ ಮೂರನೇ ಬಾರಿನ ಅಧ್ಯಕ್ಷರಾಗಿರುವಂತಹ ಸಹೋದರ ಜಗದೀಶ್ ಗೌಡಪ್ಪ ಪಾಟೀಲ್ರವರೇ, ರಾಜ್ಯದ ಅತ್ಯಂತ ಹಿರಿಯ ಜೀವಿಗಳು ಖಜಾಂಚಿಗಳಾಗಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಸನ್ಮಾನ್ಯ ಶ್ರೀ ಆರ್ ಶ್ರೀನಿವಾಸ್ ಅವರೇ, ಕರ್ನಾಟಕ ರಾಜ್ಯ ನೌಕರ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಶಿವರುದ್ರಯ್ಯನವರೇ, ನಮ್ಮಲ್ಲಿದ್ದೆಲ್ಲ ನೆಚ್ಚಿನ ನಾಯಕರು, ಎಐಪಿಪಿ ಹತ್ತಿರ ರಾಷ್ಟ್ರೀಯ ಉಪಾಧ್ಯಕ್ಷರು ಸೋದರರಾಗಿರುವಂತಹ ಬಸವರಾಜ ದುರ್ಗಾರಣ್ಣವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾಗಿರುವಂತಹ ನಾಗೇಶ್ ಕೆ ಅವರೇ, ಶ್ರೀಮತಿ ಪದ್ಮಲತಾ ಅವರೇ, ಪ್ರಧಾನ ಕಾರ್ಯದರ್ಶಿಗಳು, ಕ್ರಿಯಾಶೀಲ ಯುವ ನಾಯಕರು, ಎರಡನೇ ಬಾರಿಗೆ ಈ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಸನ್ಮಾನ್ಯ ಚಂದ್ರಶೇಖರ್ ನುಗ್ಲಿ ಅವರೇ, ಮತ್ತು ಸಹಕಾರ್ಯದರ್ಶಿಗಳಾಗಿರುವಂತಹ ಚೇತನ್ ಎಚ್ಎಸ್ ಅವರೇ, ಸುಮತಿ ಅವರೇ, ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ನಾಗರಗೌಡರೇ, ಬಾಗಲಕೋಟೆ ಜಿಲ್ಲೆಯ ಶಿಕ್ಷಕರ ಸಂಘ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಬಳ್ಳಾರಿ ಅವರೇ, ನಮ್ಮ ಖಜಾಂಚಿಗಳು, ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರು ಆಗಿರುವಂತಹ ಸುರೇಶ್ ಅರ್ಷಾಡ್ ಅವರೇ, ಧಾರವಾಡ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರಾದಂತಹ ಶತ್ರುಗೌಡ ಅವರೇ, ವಿವಿಧ ಜಿಲ್ಲೆಯಲ್ಲಿ ಆಗಮಿಸಿರುವಂತಹ ತಾಲೂಕುಗಳಿಂದ ಆಗಮಿಸಿರುವಂತಹ ನೌಕರ ಸಂಘದ ಗೌರವಯುತ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ, ಶಿಕ್ಷಕರ ಸಂಘದ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರಮೇಶ್ ವಿ ಗೋಣಿ ಅವರೇ, ಮತ್ತು ಯಾವತ್ತೂ ಉಪಾಧ್ಯಕ್ಷರುಗಳೇ, ಸಹಕಾರ್ಯದರ್ಶಿಗಳೇ, ಸಂಘಟನಾ ಕಾರ್ಯದರ್ಶಿಗಳೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಗೌರವಯುತ ಅಧ್ಯಕ್ಷರೇ ಮತ್ತು ಯುವ ಪದಾಧಿಕಾರಿ ಬಂಧುಗಳೇ, ಮತ್ತು ಮಂಡ್ಯ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಆಗಿರುವಂತಹ ಸೋದರ ಚಿಕ್ಕೇಗೌಡರೇ, ಶೇಖರ್ ಹೊನ್ನಪ್ಪನವರೇ, ಕೊಪ್ಪಳದ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಶರಣಬಸವನಗೌಡರೇ, ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪದಾಧಿಕಾರಿ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತ ಬೆಳಗಾವಿ ಜಿಲ್ಲೆಯ ಎಲ್ಲ ಗೌರವಾನ್ವಿತ ನನ್ನ ಪ್ರೀತಿಯ ಸಹೋದ್ಯೋಗಿ ಬಂಧುಗಳೇ, ಮತ್ತು ಮಾಧ್ಯಮದ ಮಿತ್ರರೇ, ಹಿರಿಯರು, ನಿವೃತ್ತ ಶಿಕ್ಷಣ ಸೇವೆಯಲ್ಲಿ ಆಗಿರುವಂತಹ ಗೌಡಪ್ಪ ಪಾಟೀಲ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹ ಎಲ್ಲ ನನ್ನ ಪ್ರೀತಿಯ ಬಂಧು ಭಗಿನಿಯರೇ, ಬೆಳಗಾವಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನದೇ ಆದ ಚಾಪನ್ನು ಹೊತ್ತಿದ್ದಂತಹ ಒಂದು ಈ ನಾಡ ಕಂಡ ಅದ್ಭುತವಾದಂತಹ ಒಂದು ಜಿಲ್ಲೆ ಅಂದರೆ ಬೆಳಗಾವಿ ಅಂದ್ರೆ ಬೆಳಗಾವಿ, ಬೆಳಗಾವಿ ಅತ್ಯಂತ ಸುಂದರವಾಗಿರುವಂತಹ ಬೆಳಕನ್ನಲ್ಲಿ ಇರುವಂತಹದ್ದು ಜಿಲ್ಲೆ ಯಾವುದು ಅಂದ್ರೆ ಅದು ಬೆಳಗಾವಿ. ಆ ಬೆಳಗಾವಿ ಈ ನಾಡಿಗೆಲ್ಲ, ಅದರಲ್ಲಿ ವಿಶೇಷವಾಗಿ ಈ ಶಿಕ್ಷಕರ ಏನು 2020-25 ಸಾಲಿನ ರಾಜ್ಯ ಪದಾಧಿಕಾರಿಗಳನ್ನು ಆರಿಸುವ ದಿಶೆಯಲ್ಲಿ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮತ್ತು ಹೊಸ ಬೆಳಕನ್ನು ನೀಡಿದಂತಹ ಜಿಲ್ಲೆ ಇಲ್ಲಿಂದಲೇ ಪ್ರಾರಂಭ ಆಗುತ್ತಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ. ಒಂದು ಈ ರಾಜ್ಯದ 6,40,000 ಸರ್ಕಾರಿ ನೌಕರರ ಕಣ್ಮಣಿಗಳು, ನಮ್ಮ ನಾಡಿನ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಆಗಿರುವಂತಹ ಸಿ ಎಸ್ ಷಡಕ್ಷರಿ ಸಾಹೇಬರ ಮತ್ತು ಅಣ್ಣನವರಾದಂತಹ ಗುರುಕೇರವರ ನೇತೃತ್ವದಲ್ಲಿ, ಜಗದೀಶ್ ಗೌಡಪ್ಪ ಪಾಟೀಲ್ರವರ ನೇತೃತ್ವದಲ್ಲಿ ನಮ್ಮ 9 ಜನ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ನಿಮ್ಮೆಲ್ಲರ ಸೇವೆಯನ್ನು ಮಾಡಲಿಕ್ಕೆ
ಮಾತನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಶಿಕ್ಷಣ ಮಂತ್ರಿಗಳ ಆದಿಯಾಗಿ ಬಹಳಷ್ಟು ಜನ ಐಎಎಸ್ ಅಧಿಕಾರಿಗಳ ಆದಿಯಾಗಿ ಬಹಳಷ್ಟು ಶಿಕ್ಷಕರ ಅವರನ್ನ ಆಗಿರುವುದನ್ನ ಅತ್ಯಂತ ಖುಷಿಯಿಂದ ಬಹಳ ಹೆಮ್ಮೆಯಿಂದ ಅದನ್ನ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ 9 ಜನ ನನ್ನ ಶಿಕ್ಷಕರ ಏನು ಪದಾಧಿಕಾರಿ ಬಂಧುಗಳಿದ್ದೇವೆ, ರಾಜ್ಯದ ಉಪಾಧ್ಯಕ್ಷರುಗಳು, ಸಹಕಾರ್ಯದರ್ಶಿಗಳು, ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಖಜಾಂಚಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು, ಇವರೆಲ್ಲ 9 ಜನ. ಈ ರಾಜ್ಯದ 1,68,000 ಶಿಕ್ಷಕರ ಹಿತವನ್ನು ಕಾಪಾಡಬೇಕಾಗುತ್ತೆ. ಈ 9 ಜನ ಒಂದು ಕೂಡಿಕೊಂಡು ಈ ರಾಜ್ಯದ ಸಮಸ್ಯೆಗಳನ್ನೆಲ್ಲ ಕ್ರೋಢೀಕರಿಸಿಕೊಂಡು ಅಖಂಡವಾಗಿರುವಂತಹ ಈ ರಾಜ್ಯದ ಸರ್ಕಾರಿ ನೌಕರರ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಏನು ಬಹುದಿನದ ಬೇಡಿಕೆಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ, ಅವನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ನಾವು ಮಾಡುತ್ತೇವೆ. ಹೀಗಾಗಿ ಬಹಳ ದಿನಗಳಿಂದ ನನಗೆ ನಿಂತಿರುವಂತಹ ವರ್ಗಾವಣೆ ಇರಬಹುದು, ಈ ವರ್ಗಾವಣೆಯ ಪ್ರಕ್ರಿಯೆ ನಮ್ಮಿಂದಲೇ ವಿಳಂಬವಾಗಿದೆ, ತಮ್ಮೆಲ್ಲರೂ ಗೊತ್ತಿದೆ. ನಮ್ಮ ಶಿಕ್ಷಕ ಬಳಗವೇ ತಮಗಾಗಿರುವಂತಹ ತಮ್ಮ ತಮ್ಮ ಹಂತದಲ್ಲಿ ಆಗಿರುವಂತಹ ಅನ್ಯಾಯವನ್ನ ಕೇಳಿಕೆ ಮೂಲಕ ಸೇರಿಕೊಂಡು ಇವತ್ತ ಅವುಗಳನ್ನು ರದ್ದುಪಡಿಸಿದ್ದಾರೆ, ತಡೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಈ ರಾಜ್ಯದ ಶಿಕ್ಷಣ ಮಂತ್ರಿಗಳನ್ನು ಮೂರು ಬಾರಿ ಭೇಟಿ ಮಾಡಿದ್ದೇವೆ. ಜೊತೆಗೆ ನಿನ್ನೆ ಮೊನ್ನೆಯೂ ಕೂಡ ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಷಡಕ್ಷರಿ ಸಾಹೇಬರು, ನಮ್ಮ ಉಪಾಧ್ಯಕ್ಷರಾಗಿರುವಂತಹ ಕೆ ನಾಗೇಂದ್ರ ಅವರು ಮತ್ತು ಅವರೆಲ್ಲ ಪದಾಧಿಕಾರಿ ಬಂಧುಗಳು ಕುಮಾರ್ ಶೆಟ್ಟರ್ ಸಾಹೇಬರನ್ನು ಭೇಟಿ ಮಾಡಿ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಸರ್ಕಾರದಿಂದ ಆಗಬೇಕಾದಂತಹ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ ಬಂಧುಗಳೇ. ವರ್ಗಾವಣೆ ಇರಬಹುದು, ಸಿಎನ್ಆರ್ ತಿದ್ದುಪಡಿ ಇರಬಹುದು, ಇಂದು ಶಿಕ್ಷಕರ ಸಮಸ್ಯೆ ಇರಬಹುದು, ರೂಪಾಯಿ ರಹಿತ ಸಹಿತರ ಬೇಗ ಬೇಗ ಬೇಡಿಕೆಗಳಿರಬಹುದು, ಅವೆಲ್ಲವನ್ನು ಬಗೆಹರಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಈಗ ನಾವು ಹೊಸದಾಗಿ ಚುನಾಯಿತರಾಗಿ ಈಗ ಗೃಹ ಪ್ರವೇಶವನ್ನು ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ತಾವೆಲ್ಲರ ಸರ್ಕಾರವನ್ನು ಕೊಟ್ಟು ಶಾಂತತೆಯಿಂದ ತಾವು ಒಂದು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದೇವೆ. ರಾಜ್ಯ ಸರ್ಕಾರಿ ನೌಕರ ಸಂಘ, ರಾಜ್ಯ ಶಿಕ್ಷಕರ ಸಂಘ ಈ ರಾಜ್ಯದಲ್ಲಿ ಮಾದರಿಯಾಗಿ ಕೆಲಸ ಮಾಡುತ್ತದೆ ಎಂತಕ್ಕಂಥ ಮಾತನ್ನು ಈ ವಿಷಯದಲ್ಲಿ ಪ್ರತಿಪಾದಿಸಿ ಬಹಳ ಈ ಒಂದು 10 ವರ್ಷದ ಹಿಂದೆ ಇಲ್ಲಿ ಕುಂದಾನಗರದ ಅತ್ಯಂತ ಬಹಳ ವೇಣು ಗ್ರಾಮ ಅಂತ ಕರೀತಾರೆ, ಹಳೆ ಪುರಾತನ ಹೆಸರು ಬೆಳಗಾವಿಯಿಂದ ವೇಣು ಗ್ರಾಮ ಅಂತ ಕರೀತಾರೆ, ಹನಿಸಿ ಹನಿಸಿ ಅಂತ ಕರೀತಾರೆ. ಇಂಥ ಪುರಾತನ ಹೆಸರು ಹೆಸರನ್ನು ಹೊಂದಿರುವಂತಹ ಈ ನಾಡು ಟಿಪ್ಪು ಚೆನ್ನಮ್ಮ ಸತ್ಪಾಳ್ಯ ರಾಯಣ್ಣನಂತಹ ಹೋರಾಟಗಾರರನ್ನು ಪಡೆದಂತಹ ಒಂದು ದೊಡ್ಡ ಪವಿತ್ರವಾದ ಸ್ಥಳವಾಗಿದೆ ಬೆಳಗಾವಿ ಜಿಲ್ಲೆ. ಈ ಬೆಳಗಾವಿ ಜಿಲ್ಲೆಯಲ್ಲಿ ಕೆಇಬಿ ಸೊಸೈಟಿಯ ಒಂದು ವಿದ್ಯಾಸಂಸ್ಥೆ ಒಂದು 100 ವರ್ಷದ ಇತಿಹಾಸವನ್ನು ಹೊಂದಿರುವಂತಹ ವಿದ್ಯಾಸಂಸ್ಥೆಯನ್ನು ಕಟ್ಟಿಕೊಂಡು ಈ ನಾಡಿನ ಅನೇಕ ಜಿಲ್ಲೆಗಳಲ್ಲಿ ವಿದ್ಯಾದಾನ ಮಾಡುವಂತಹ ಈ ಬೆಳಗಾವಿ ಜಿಲ್ಲೆ ಅದ್ಭುತವಾಗಿರತಕ್ಕಂಥ ಚಾಲುಕ್ಯರ, ರಾಷ್ಟ್ರಕೂಟರ, ಪಲ್ಲವರ ಮತ್ತು ಮೊಘಲರ, ಬ್ರಿಟಿಷರ ಕಾಲಾವಧಿಯಿಂದ ಐತಿಹಾಸಿಕ ಸ್ಥಳವಾಗಿರುವಂತಹ ಈ ಬೆಳಗಾವಿ ಜಿಲ್ಲೆ ತನ್ನದೇ ಆದಂತಹ ಹೆಸರನ್ನು ಉಳಿಸಿಕೊಂಡು ಹೋಗಿದೆ. ಹಾಗೆ ಈಗ ಸರ್ಕಾರಿ ನೌಕರ ಸಂಘದಲ್ಲಿ ನೀವು ನಾವು ಕರೆಯಲ್ಪಡುವಂತಹ ಈ ಭಾಗದ ಹೊಣೆಯನ್ನೇ ಕುಟ್ಟಿಸಿಕೊಂಡಿರುವಂತಹ ಜಗದೀಶ್ ಕೋಡಪ್ಪ ಪಾಟೀಲ್ ಅವರು ಕೂಡ ಬೆಳಗಾವಿ ಜಿಲ್ಲೆಯವರಾಗಿದ್ದಾರೆ. ಬಂಧುಗಳೇ, ಈ ನಾಡು ಕಂಡ ಅಪ್ರತಿಮ ನಾಯಕರುಗಳಲ್ಲಿ ಅದರಲ್ಲಿ ವಿಶೇಷವಾಗಿ ನೌಕರರ ವಲಯದಲ್ಲಿ ನಾವು ಷಡಕ್ಷರಿ ಅವರು ಏನಂತ ಕಾಣ್ತೇವೆ ಅಂದ್ರೆ ನಡೆದಾಡುವ ಒಂದು ಒಬ್ಬ ಮಹಾನಾಯಕ ಅಂತ ಕಾಣ್ತೇವೆ. ಯಾಕಂದ್ರೆ ಅವರು ಯಾವುದೇ ನಾವು ಮಾಡತಕ್ಕಂಥ ಕೆಲಸ ಅಂದ್ರೆ ಅಧಿಕಾರಿಗಳ ಹತ್ರ ಹೋಗಿ ಮನವಿ ಕೊಟ್ಟು ಬರ್ತೇವೆ, ಅವ್ರು ಮನವಿ ಕೊಡೋದಿಲ್ಲ, ಆ ಮನವಿ ಮೇಲೆ ಆದೇಶ ಬರೆಸ್ತಾರೆ. ನಮ್ದು ಕೂಡ ಹಾಗೆ ಆಗಲಿ ಅಂತಕ್ಕಂಥ ವಿನಂತಿಯನ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಅವರಿಗೆ ಒಂದು ವಿನಂತಿಯನ್ನು ಮಾಡಿ ಅದ್ಭುತವಾಗಿರುವ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಅತ್ಯಂತ ಹೃದಯಪೂರ್ವಕವಾಗಿ ನಮ್ಮನ್ನು ಅಭಿನಂದಿಸಿದ್ದೀರಿ, ಗೌರವಿಸಿದ್ದೀರಿ. 10 ವರ್ಷದ ಹಿಂದಲೇ ಈ ಗಾಂಧಿನಗರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಉದ್ಘಾಟನೆಗೆ ಕರೆದು ನನ್ನಿಂದಲೇ ಉದ್ಘಾಟನೆಯನ್ನು ಮಾಡಿಸಿ ಮಾತಾಡಿದಂತ ಕೀರ್ತಿ ಕೂಡ ಜಗದೀಶ್ ಕೋಡಪ್ಪ ಪಾಟೀಲ್ ಮತ್ತು ಅವರು ಸರ್ಕಾರಿ ನೌಕರ ತಂಡ ಮತ್ತು ಸಂತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅತ್ಯಂತ ಹೃದಯಪೂರ್ವಕವಾದಂತಹ ಗೌರವಕ್ಕೆ ಋಣಿಯಾಗಿದ್ದೇವೆ. ಈ ರಾಜ್ಯದ 1,68,000 ಶಿಕ್ಷಕ ಬಳಗ ಸದಾ ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರತಕ್ಕಂಥ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗೌಡಪ್ಪನವರು, ಶ್ರೀನಿವಾಸ್ ಖಜಾಂಚಿಯಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಮತ್ತು ಗೌರವಾಧ್ಯಕ್ಷರಾಗಿರುತ್ತ ಸುರೂಪಿ ಅವರ ನೇತೃತ್ವದಲ್ಲಿ ನಮ್ಮ ನಾಯಕರುಗಳಾದಂತಹ ಬಸವರಾಜ ಬೊಮ್ಮಾಯಿಯವರ ಮಾರ್ಗದರ್ಶನದಲ್ಲಿ ಈ ರಾಜ್ಯದ ಶಿಕ್ಷಕ ಸಮಸ್ಯೆಗೆ ಬಗೆಹರಿಸಲಿಕ್ಕೆ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಲೇ ಅಂತಕ್ಕಂಥ ಮಾತನ್ನ ಹೇಳಿ ಈ ನೆಲೆಗೂ
ಬೇಕಿದ್ದಂತಹ ಗಣ್ಯರು ತಮ್ಮ ಉದಯಕ್ಕೆ ಮಾರ್ಗ ನಮಸ್ಕಾರ.